ಇಲ್ಲಿ ಮೆಕ್ಡೊನಾಲ್ಡ್ ಮತ್ತು ಕೆಎಫ್ಸಿ ಮ್ಯಾನೇಜರ್ ಅವರಿಗೆ ನಾವು ವಿನಂತಿಯನ್ನು ಮಾಡ್ತೇವೆ, ಒಂದು ಮನವಿಯನ್ನು ಕೊಡ್ತೇವೆ. ಈ ಮನವಿಯಲ್ಲಿ ಮುಖ್ಯವಾಗಿ ನಮ್ಮದು ನಾಲ್ಕು ಬೇಡಿಕೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಇದರಲ್ಲಿ ಒಂದು ಗ್ರಾಹಕರಿಗಾಗಿ ಅಂದರೆ ಹಿಂದೂ ಗ್ರಾಹಕರಿಗಾಗಿ ಹಲಾಲ್ ರಹಿತವಾದಂತಹ ಉತ್ಪನ್ನಗಳನ್ನು ಒದಗಿಸಿಡಬೇಕು ಒಂದು. ಎರಡನೇ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಹಲಾಲ್ ಮತ್ತು ನಾನ್ ಹಲಾಲ್ ಈ ಎರಡು ಪ್ರಾಡಕ್ಟ್ಸ್ಗಳನ್ನು ಶಾಪ್ನಲ್ಲಿ ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಬೇಕು. ಮೂರನೇದು ಮೆನು ಕಾರ್ಡಲ್ಲಿ ಹಲಾಲ್ ಮತ್ತು ನಾನ್ ಹಲಾಲ್ ಅಂತಲೂ ಅದರಲ್ಲಿ ಪ್ರತ್ಯೇಕವಾದಂಥ ವರ್ಗೀಕರಣವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇದನ್ನು ಒಂದು ವಾರದೊಳಗೆ ನಮಗೆ ತಿಳಿಸ್ಬೇಕು. ಇಲ್ಲ ಅಂತೇಳಿದರೆ ನಾವು ದೇಶದಾದ್ಯಂತ ಈ ಒಂದು ಹಲಾಲ್ ಸರ್ಟಿಫಿಕೇಟ್ ನೀಡುವಂಥ ಔಟ್ಲೆಟ್ಗಳನ್ನು ಬೈಕಾಟ್ ಮಾಡುವಂಥ ಅಭಿಯಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಅವರಿಗೆ ಒಂದು ವಾರದ ಸಮಯವನ್ನು ನೀಡಿ ಇದನ್ನು ಸರ್ಟಿಫಿಕೇಟ್ಸನ್ನು ಇದು ಮಾಡಬೇಕು, ನಮ್ಮ ಬೇಡಿಕೆಯನ್ನು ಇದು ಮಾಡಬೇಕಂಥೇಳಿ ನಾವು ಅವತ್ತು ಇದನ್ನು ಕೊಡಲಿಕ್ಕಿದ್ದೇವೆ. ಯಾಕಂತೇಳಿದರೆ ಈಗಾಗಲೇ ಏನು FSSAI ಮತ್ತು FDA ಈ ಸಂಸ್ಥೆಗಳು ಹಲಾಲ್ ಸರ್ಟಿಫಿಕೇಟ್ಸ್ಗೆ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಹಾಗಾಗಿ ಇದು ಕಾನೂನು ಬಾಹಿರ ಇರೋದರಿಂದ, ಇದು ಇಲ್ಲೀಗಲ್ ಇರೋದರಿಂದ ಹಿಂದೂ ಗ್ರಾಹಕರ ಮೇಲೆ ಒಂದು ಬಲವಂತವಾಗಿ ಫೋರ್ಸ್ಫುಲಿ ಇದು ಹೇರುವಂಥದ್ದಿದೆ. ಹಾಗಾಗಿ ಹಿಂದೂಗಳ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಆಗತ್ತೆ. ಈ ದೃಷ್ಟಿಯಿಂದ ಇವತ್ತು ಇದಾಗತ್ತೆ. ಇವತ್ತು ಇಲ್ಲಿ ಪ್ರಾರಂಭ ಆದ ನಂತರ ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ನಾವು ಈ ರೀತಿ KFC ಪಿಜಾ ಹಟ್ಟು ವಿಶೇಷವಾಗಿ ಮೆಕ್ಡೊನಾಲ್ಡು ಎಲ್ಲೆಲ್ಲ ಹಲಾಲ್ ಉತ್ಪನ್ನಗಳನ್ನು ಕಂಪಲ್ಷನ್ ಆಗಿ ಎಲ್ಲ ಗ್ರಾಹಕರ ಮೇಲೆ ಹೇರ್ತಾ ಇದ್ದಾರೆ. ಅವರಿಗೆ ನಾವು ಈ ಮನವಿಯನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ಭಾಗಗಳಲ್ಲಿ ನಾವು ಪ್ರಾರಂಭವನ್ನು ಮಾಡಲಿಕ್ಕಿದ್ದೇವೆ.